ಕಾರ್ಕಳ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಡುಪಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಉಡುಪಿ ಮತ್ತು ಸಂಘ ಸಂಸ್ಥೆಗಳು ಮತ್ತು ದಾನಿಗಳ ಸಹಕಾರದಿಂದ ತಾಲ್ಲೂಕು ಸರ್ಕಾರಿ ಆಸ್ಪತ್ರೆ ಕಾರ್ಕಳ ಸುಮಾರು 75 ಲಕ್ಷ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ 300 ಐಪಿಎಂ ಸಾಮರ್ಥ್ಯದ ಆಮ್ಲಜನಕ ಉತ್ಪಾದನಾ ಘಟಕವನ್ನು ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಲೋಕಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಪ್ರಥಮವಾದ ಆಮ್ಲಜನಕ ಉತ್ಪಾದನಾ ಘಟಕ ಇದಾಗಿದೆ ಸರ್ಕಾರಿ ಆಸ್ಪತ್ರೆಗಳನ್ನು ಕಾಲಕಾಲಕ್ಕೆ ತಕ್ಕಂತೆ ಉನ್ನತೀಕರಣಗೊಳಿಸುವಂತ ಕೆಲಸ ಈಗಾಗಲೇ ನಡೆಯುತ್ತಿದೆ ಕೊರೋನಾ ಮೊದಲನೆಯ ಸಂದರ್ಭದಲ್ಲಿ ಹೊರರಾಜ್ಯದಿಂದ ಬಂದವರಿಗೆ ಅತ್ಯುತ್ತಮ ರೀತಿಯಲ್ಲಿ ಕ್ವಾರಂಟೈನ್ ಸಂದರ್ಭದಲ್ಲಿ ಉತ್ತಮ ಸೇವೆಯನ್ನು ನೀಡಿದ್ದು ರಾಜ್ಯದಲ್ಲಿ ಪ್ರಥಮವಾದ ಕಾರ್ಕಳವಾಗಿರುತ್ತದೆ ಎರಡನೇ ಅಲೆ ಬಂದ ಸಂದರ್ಭದಲ್ಲಿ ಕಾರ್ಕಳದ ಎಲ್ಲಾ ಕಡೆ ಅತ್ಯುತ್ತಮವಾಗಿ ಲಸಿಕೆ ನೀಡುವಲ್ಲಿ ನಾವು ಸಫಲವಾಗಿದ್ದೇವೆ ಕೊರೋನಾ ಮೂರನೇ ಅಲೆ ಬರಬಹುದಾದ ಸಂದರ್ಭದಲ್ಲಿ ಅದನ್ನು ಯಶಸ್ವಿಯಾಗಿ ತಡೆಗಟ್ಟಲು ದಾನಿಗಳ ಸಹಾಯದಿಂದ ಆಮ್ಲಜನಕದ ಉತ್ಪಾದನೆ ಘಟಕವನ್ನು ನಿರ್ಮಾಣ ಮಾಡಿದ್ದೇವೆ ಎಂದು ಹೇಳಿದರು ಬಹಳ ಸುಲಭ ಎಲ್ಲ ಕಡೆ ಆದರೆ ನಾವು ಒದಗಿಸುವಂತದ್ದು ಅಷ್ಟು ಸುಲಭದ ಸಂಗತಿಯಲ್ಲ ಆಯಾ ತಕ್ಷಣಕ್ಕೆ ಆದರೆ ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದ್ವಿ ಅದು ಮಾಡ್ತು ಅವಾಗ ನಮಗೆ ಅನ್ಸಿತ್ತು ಸ್ವತಂತ್ರವಾಗಿ ನಮಗೆ ಒಂದು ಆಕ್ಸಿಜನ್ ಯೂನಿಟ್ ಆಗಬೇಕು ಇನ್ನ ಎಲ್ಲ ಸಿಲಿಂಡರ್ಗಳನ್ನು ತುಂಬಿಸಿಕೊಂಡು ಬರುವಂತ ಪರಿಸ್ಥಿತಿ ಬೇಡ ಅಂತ ಆದಾಗ ನಾವು ಸ್ವತಂತ್ರವಾಗಿ ಜನರೇಟರ್ ವ್ಯವಸ್ಥೆಯನ್ನು ಮಾಡಬೇಕು ಅಂತಾಗಿ ಜಿಲ್ಲಾಡಳಿತದ ತೀರ್ಮಾನ ತೆಗೆದುಕೊಂಡ್ವಿ ತಾಲ್ಲೂಕಿನ ಎಲ್ಲ ಆಸ್ಪತ್ರೆಗಳಲ್ಲಿ ಮಾಡೋಣ ಅಂತ ಹೇಳಿ ಕಾರ್ಕಳದಲ್ಲಿ ನಾವು ಮೊದಲು ನಿರ್ಣಯ ಮಾಡಿದ್ವಿ ಇದು ಮಾಡಬೇಕು ಅಂತ ಆಗ ಅದಕ್ಕೆ ಬೇಕಾದಂತ 60 ಲಕ್ಷ ರೂಪಾಯಿನ ಹೇಗೆ ಹೊಂದಿಸೋದು ಅಂತ ಆರಂಭದಲ್ಲಿ ಇದರ ಮೊತ್ತ 60 ಅಂತ ಆಯ್ತು ನಂತರ 75 ಕ್ಕೆ ಕೆಳಕೊಂಡು ಹೋಗಿದೆ ಆದಾಗ ನಮ್ಮತ್ರ ಕಣ್ಣ ಮುಂದೆ ಬಂದಿದ್ದು ದೊಡ್ಡ ಮೊತ್ತ ಎಲ್ಲರ ಬೇಕು ಅಂತ ಅಂದಾಗ ನಮ್ಮತ್ರ ಕಣ್ಣ ಮುಂದೆ ಬರೋದು ಜಿ ಶಂಕರ್ ಮಾತ್ರ ಬಹುಶಃ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ದಾನವನ್ನ ಮಾಡಿದಂತ ವ್ಯಕ್ತಿ ಯಾರಾದರೂ ಇದ್ದರೆ ಮಾನ್ಯ ಜಿ ಶಂಕರ್ ನಾನು ಕೇಳ್ತಾ ಇದ್ದೆ ಈಗ ವರ್ಷಕ್ಕೆ ಎಷ್ಟು ನೀವು ಡೊನೇಷನ್ ಕೊಡ್ತೀರಿ ಅಂತ ಅವರು ನಗಾಡಿದ್ರು ಅಷ್ಟೇ ಏನು ಉತ್ತರ ಕೊಡಲಿಲ್ಲ ನನಗಿರುವ ಮಾಹಿತಿಯ ಪ್ರಕಾರ ಪ್ರತಿ ವರ್ಷ 4 ರಿಂದ 5 ಕೋಟಿ ರೂಪಾಯಿ ದಾನವನ್ನ ಇವತ್ತು ಅವರು ಮಾಡ್ತಾರೆ ಬಹುಶಃ ಅದು ಇವತ್ತು ಅವರನ್ನ ಕಾಪಾಡಿದೆ ಆ ಕಡೆನೇ ದಾನ ಕೊಡ್ತಾ ಇದ್ರು ಕಾರ್ಕಳದ ಕಡೆ ಮುಖ ಮಾಡಿರಲಿಲ್ಲ ಅವರು ಈ ವರ್ಷ ನಾವು ಸ್ವಲ್ಪ ಅವರಿಗೆ ಮನವಿಯನ್ನು ಮಾಡಿದಾಗ ಅವತ್ತು ಅವರು ನಮ್ಮ ಯೋಗ ಅವರು ಯಾವುದೋ ಕೆಲಸಕ್ಕೆ ಉಡುಪಿಗೆ ಬಂದಿದ್ರು ನಾನು ಕೂಡ ಅಲ್ಲಿದ್ದೆ ಬಸವರಾಜ ಬೊಮ್ಮಾಯಿ ಅವರು ಇದ್ರು 40 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿದಾಗ ನಮಗೆ ಅವತ್ತು ಆಕ್ಸಿಜನ್ ಯೂನಿಟ್ನ ಖರ್ಚು 40 ಲಕ್ಷ ರೂಪಾಯಿ ಅಂತಿತ್ತು 40 ಲಕ್ಷ ರೂಪಾಯಿ ಕೊಡಬೇಕು ಅಂತಂದಾಗ ಒಂದೇ ಒಂದು ಮರು ಮಾತನಾಡಿದೆ ನಾನು ಕಾರ್ಕಳಕ್ಕೆ ಏನು ಕೊಟ್ಟಿಲ್ಲ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಹತ್ರ ಒಪ್ಪಿಕೊಂಡು 40 ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಅಂತ ಒಪ್ಪಿಕೊಂಡ್ರು ಆಶ್ಚರ್ಯ ಏನು ಅಂತಂದ್ರೆ ಮಾನ್ಯ ದಿನ ಅವ್ರ ಕಚೇರಿಯಿಂದ ನನಗೆ ಫೋನ್ ಬರುತ್ತೆ ಡಿಸಿ ಆಫೀಸ್ದ ಫೋನ್ ಬರುತ್ತೆ ಅಡ್ವಾನ್ಸ್ ಅಮೌಂಟ್ ಅನ್ನ ಕೊಟ್ಟೇ ಬಿಟ್ರು ಮಾರನೇ ದಿನ ನೀವು ಬೇಕಾಗಿದ್ದನ್ನು ತೆಗೆದುಕೊಂಡು ಉಳಿದನ್ನ ಪ್ರೋಗ್ರೆಸ್ ಮಾಡಿ ಅಂತ ನಾವು ಕೊಯಮತ್ತೂರಿಗೆ ಅದರ ಹಣವನ್ನು ಕೊಟ್ಟಿ ಆಕ್ಸಿಜನ್ ಯೂನಿಟ್ ಬೇಕಾದಂತ ಹಣ ಕಟ್ಟಾಯಿತು ಆದ್ರೆ ಆ ಮಿಷನ್ ಅನ್ನು ತಯಾರು ಮಾಡ್ಲಿಕ್ಕೆ ನಮಗೆ 2.5 ತಿಂಗಳಾಯ್ತು ಅಂದ್ರೆ ಇದೆಲ್ಲದೂ ಕೂಡ ನಮಗೆ ಜನರಿಗೆ ಗೊತ್ತಿರಬೇಕಲ್ಲ ಅಂಗಡಿಯಿಂದ ವಸ್ತು ಖರೀದಿ ಮಾಡಿದ್ ಬಂದಂಗಲ್ಲ ಇದು ಕೊಯಮತ್ತೂರಿನಲ್ಲಿ ನಾವು ಎಷ್ಟು ಸರಿ ಫಾಲೋ ಅಪ್ ಮಾಡಿದ್ವಿ ಇಡೀ ಆಕ್ಸಿಜನ್ ಯೂನಿಟ್ ಅನ್ನು ತಯಾರು ಮಾಡುವಂತದ್ದು ದಕ್ಷಿಣ ಭಾರತದಲ್ಲಿ ಒಂದೇ ಫ್ಯಾಕ್ಟರಿ ಕೊಯಮತ್ತೂರಿನಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ತಾಲೂಕು ವೈದ್ಯಾಧಿಕಾರಿ ಕೃಷ್ಣಾನಂದ ಶೆಟ್ಟಿ ಮಾತನಾಡಿ ಮೊದಲೇ ಅಲೆ ಬಂದಾಗ ಜನರು ನಂಬಲಿಲ್ಲ ಎರಡನೇ ಅಲೆ ಬಂದಾಗ ಸಮಾಜದಲ್ಲಿ ಉಂಟಾದ ಸಾವು ನೋವು ಹಾಗೂ ಏರುಪೇರಿನಿಂದ ಎಲ್ಲರೂ ಅದರ ಪರಿಣಾಮ ಎದುರಿಸಿದರು ಇಂದು ನಮ್ಮ ಸಚಿವರು ಮುಂಬರುವ ಕೊರೋನಾ ಮೂರನೇ ಅಲೆ ಎದುರಿಸಲು ಅತಿ ಶೀಘ್ರವಾಗಿ ಮಹತ್ವದ ಹೆಜ್ಜೆ ಇಟ್ಟು ಉತ್ಪಾದನಾ ಘಟಕವನ್ನು ನಿರ್ಮಾಣ ಮಾಡಿದರು ಎಂದು ಹೇಳಿದರು ಸೋ ತಮಗೆಲ್ಲ ಗೊತ್ತಿದೆ ಕಳೆದ ವರ್ಷ ಕೋವಿಡ್ ಮೊದಲ ಅಲೆ ಬಂದಾಗ ಸಾರ್ವಜನಿಕರು ಯಾರು ಕೋವಿಡ್ ಇದೆ ಅನ್ನೋದನ್ನು ಕೂಡ ನಂಬಲಿಲ್ಲ ಅದು ಕೇವಲ ಮಾಧ್ಯಮದ ಸೃಷ್ಟಿನೋ ಸರ್ಕಾರದ ಸೃಷ್ಟಿ ಅಂತ ಹೇಳಿ ಬಹುತೇಕ ಜನ ಕೋವಿಡ್ ಮೊದಲನೇ ಅಲೆಯನ್ನು ಹಾಗೇನೆ ಅದು ಕಳೆದೋಯ್ತು ಯಾರಿಗೆ ಸಾವು ನೋವು ಆಗಿತ್ತು ಅವರಿಗೆ ಮಾತ್ರ ಅದರ ಅರಿವಿತ್ತು ಆದರೆ ಕೋವಿಡ್ ಎರಡನೇ ಅಲೆ ಉಂಟಾದ ಸಾವು ನೋವು ಮತ್ತು ಸಮಾಜದಲ್ಲಿ ಉಂಟಾದ ಏರುಪೇರಿನಿಂದ ಎಲ್ಲರೂ ಕೂಡ ಅದರ ಒಂದು ಪರಿಣಾಮವನ್ನು ಎದುರಿಸಿದ್ರು ಸೊ ಅದರಿಂದ ಉಂಟಾದ ದುಷ್ಪರಿಣಾಮವನ್ನು ನಾವು ಮತ್ತೆ ಇನ್ನೊಂದು ಶಬ್ದಗಳಲ್ಲಿ ಹೇಳಬೇಕಾಗಿಲ್ಲ ಆದರೆ ಈ ಸಂದರ್ಭದಲ್ಲಿ ನಾವು ಅಂದ್ರೆ ಈ ಕೋವಿಡ್ ಎರಡನೇ ಎದುರಿಸುವ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಸಮಾರಂಭ ಅಧ್ಯಕ್ಷರಾದ ಮಾನ್ಯ ಸಚಿವರು ಅವರು ಸೂಕ್ತ ಮತ್ತು ಸಮಯೋಚಿತ ನಿರ್ಧಾರಗಳನ್ನು ಅತ್ಯಂತ ಶೀಘ್ರ ಸಮಯದಲ್ಲಿ ತೆಗೆದುಕೊಳ್ಳಲಿಕ್ಕೆ ಬಹಳ ಚಾತುರ್ಯ ಇರುವಂತಹ ವ್ಯಕ್ತಿಗಳು ಸೊ ಆ ಒಂದು ಕಲೆ ಇತರ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಇರಲಿಕ್ಕಿಲ್ಲ ಸೊ ಅನ್ನು ಕೆಲವೊಂದು ನಿರ್ಣಯಗಳಿಂದ ಸೊ ಉದಾಹರಣೆಗೆ ಕೋವಿಡ್ ಎರಡನೇ ಅಲೆ ನಮಗೆ ಏಪ್ರಿಲ್ ಅಪ್ಪಳಿಸಿಗಿಂತ ಮೊದಲೇನೆ ಏಪ್ರಿಲ್ ಮೊದಲ ವಾರ ಮತ್ತು ಮಾರ್ಚ್ 8ನಲ್ಲಿ ಅವರು ಈ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಭೆ ನಡೆದಾಗ ನಮ್ಮ ಕೋವಿಡ್ ವಾರ್ಡ್ನಲ್ಲಿ ಕೇವಲ ನಾನ್ ಆಕ್ಸಿಜನ್ ಅಂದ್ರೆ ಆಕ್ಸಿಜನೇಟೆಡ್ ಬೆಡ್ಸ್ ಗಳು ಇರಲಿಲ್ಲ ಮೇನ್ ಆಸ್ಪತ್ರೆಯಲ್ಲಿ ಇತ್ತು ಆದ್ರೆ ಕೋವಿಡ್ ವಾರ್ಡ್ಗಳಲ್ಲಿ ಇರಲಿಲ್ಲ ಐಸಿಯುಲ್ಲಿ ಇತ್ತು ಅದನ್ನ ಅವರ ಗಮನಕ್ಕೆ ತಂದಾಗ ಅವರು ಖುದ್ದಾಗಿ ಆಗಿನ ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಕರೆಯನ್ನ ಮಾಡಿ
ಕೇವಲ ಎರಡೂವರೆ ದಿನಗಳಲ್ಲಿ ತಾವು ನಂಬದೇ ಇರಬಹುದು ಕೇವಲ ಎರಡೂವರೆ ದಿನಗಳಲ್ಲಿ 40 ಬೆಡ್ಗಳ ಆಕ್ಸಿಜನೇಟ್ ಬೆಡ್ಗಳನ್ನು ಇಮ್ಮಿಡಿಯೇಟ್ ಆಗಿ ಅವರು ನಿರ್ಮಿಸಿಕೊಟ್ಟಿದ್ದಾರೆ ಸೋ ನಾವು ಸರ್ಕಾರಿ ವಲಯದಿಂದ ಇಷ್ಟು ಕಾಮಗಾರಿ ಮಾಡುವಾಗ ಎಷ್ಟು ವಿಳಂಬ ಆಗಬಹುದು ಅಂತ ತಮಗೆ ಗೊತ್ತಿರಬಹುದು ಸೋ ಅದರ ಒಂದು ಉಪಯೋಗ ನಿಮಗೆ ಗೊತ್ತಿದೆ ಮುಂದಿನ ಎರಡು ತಿಂಗಳಲ್ಲಿ ಆ ಎಲ್ಲ ಆಕ್ಸಿಜನೇಟ್ ಬೆಡ್ಗಳು ಸಾರ್ವಜನಿಕರ ಒಂದು ಪ್ರಾಣ ರಕ್ಷಣೆಗೆ ಅತ್ಯಂತ ಪರಿಣಾಮಕಾರಿಯಾಗಿ ರೂಪಿಸಲಾಯಿತು ಈ ಸಂದರ್ಭದಲ್ಲಿ ಸಚಿವರು ದಾನಿಗಳಿಗೆ ಸನ್ಮಾನಿಸಿ ಅಭಿನಂದಿಸಿದರು ವೇದಿಕೆಯಲ್ಲಿ ಡಾಕ್ಟರ್ ಜಿ ಶಂಕರ್ ಸಂತೋಷ್ ಡಿಸಿಲ್ವಾ ಕಡಾರಿ ರವೀಂದ್ರ ಪ್ರಭು ಬೋಳಾ ದಾಮೋದರ್ ಕಾಮತ್ ಸುಮಾ ಕೇಶವ್ ಮಣಿ ರಾಜ್ ಶೆಟ್ಟಿ ರೂಪಾ ಶೆಟ್ಟಿ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೆ ಸುಬ್ರಹ್ಮಣ್ಯರಾವ್ ಮುಂತಾದವರು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ